ಉಜ್ಜಯಿನ ನಗರನ ಭೂಮಿಯ ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಇಲ್ಲಿನ ರಾಜ ತನ್ನ ಕರ್ತವ್ಯನ ತುಂಬಾ ಅಚ್ಚುಕಟ್ಟಾಗಿ ಪ್ರಜೆಗಳ ಸೇವೆ ಮಾಡ್ತಾ ಇದ್ದ. ಜಾದುಗಾರ ಸಿಫ್ಲಿ ಕೂಡ ರಾಜನಿಗೆ ಒಳ್ಳೆ ಸಲಹೆಗಳನ್ನ ಕೊಡ್ತಿದ್ದ. ಉಜ್ಜಯಿನಿಯ ಪ್ರಜೆಗಳು ತುಂಬಾ ಸಂತೋಷವಾಗಿ ಜೀವನನ ಕಳೀತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಉಜ್ಜಯಿನಿಯ ನಗರದಲ್ಲಿ ಅಪಶಕುನ ಮತ್ತೆ ಅನರ್ಥಗಳು ನಡೀತಾ ಇತ್ತು. ಜನಗಳಲ್ಲಿ ಭಯ ತುಂಬಕೋತು. ಜಾದುಗಾರ ವಿಶ್ಪಾಲ ಉಜ್ಜಯಿನಿಯ ಪ್ರಜೆಗಳಿಗೆ ತೊಂದರೆ ಕೊಡೋದಿಕ್ಕೆ ಮತ್ತೆ ರಾಜನನ್ನ ಹೆದರಿಸೋದಿಕ್ಕೆ ತನ್ನ ಜಾದುವಿನ ಪ್ರಭಾವವನ್ನ ಬೀರ್ತಾ ಇದ್ದ. ಮತ್ತೆ ಜನಗಳನ್ನ ಮೂರ್ತಿಯಾಗಿ ಪರಿವರ್ತನೆ ಮಾಡ್ತಿದ್ದ. ಆ ಊರಿನ ಬೀದಿಗಳಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಮನುಷ್ಯರು ಮೂರ್ತಿಯಾಗಿ ಬದಲಾಗಿರೋದು ಕಾಣಿಸ್ತಾ ಇತ್ತು. ವಿಶ್ಪಾಲ ಈ ಮೂರ್ತಿಗಳನ್ನ ಮಾರಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ. ಅವನ ಈ ಜಾದುವಿನ ಕಾರಣದಿಂದ ನಗರದಲ್ಲಿ ಭೂಕಂಪನೆ ಎದ್ದಿತ್ತು. ಉಜ್ಜಯಿನಿಯ ಪ್ರಜೆಗಳು ತನ್ನ ರಾಜನ ಹತ್ರ ಸಹಾಯ ಬೇಡ್ಕೊಂಡು ಹೋಗಿದ್ರು. ಮಾಯಾವಿ ವಿಶ್ಪಾಲ್ಗೆ ಅವನ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ. ಅವನು ಮಾಡಿರೋ ಅಪರಾಧಕ್ಕೆ ನಾನು ಅವನಿಗೆ ಕ್ಷಮೆ ಕೊಡೋದೇ ಇಲ್ಲ. ಮಹಾರಾಜ, ಮಾಯಾವಿ ವಿಶ್ಪಾಲನ್ನ ಸೋಲ್ಸೋದು ತುಂಬಾ ಕಷ್ಟ ಆಗಿದೆ. ಮಾಯಾವಿ ವಿಶ್ಪಾಲು ಅವನ ವಿರೋಧಿಗಳನ್ನ ಹತ್ರ ಬರೋದಕ್ ಮುಂಚೆನೆ ಮೂರ್ತಿಯನ್ನಾಗಿ ಬದಲಾಯಿಸ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಪರಿಹಾರ ಇಲ್ದಿರೋ ಸಮಸ್ಯೆ ಇಲ್ಲವೇ ಇಲ್ಲ. ಆ ಮಾಯಾವಿಯ ವಿಷಯವಾಗಿ ನೀವ್ ಏನ್ ಹೇಳ್ಬೇಕು ಅಂತ ಇದ್ದೀರಾ? ಮಹಾರಾಜ, ಸಮಸ್ಯೆಗೆ ಪರಿಹಾರ ಅವಶ್ಯಕತೆ. ಆದ್ರೆ ಈ ಪರಿಹಾರ ಯಾವುದೇ ಸಂಜೀವಿನಿಗೆ ಕಮ್ಮಿ ಇಲ್ಲ. ಈ ಸಂಜೀವಿನಿನ ತಗೊಂಡು ಯಾರು ಬರ್ತಾರೆ? ಶಿಫ್ಲಿಯನ್ನು ಮಾಯಾವಿಯ ಅವಶ್ಯಕತೆ ಇದೆ. ಮತ್ತೆ ಮಹಾರಾಜ ನಿಮ್ಮನ್ನ ಹನುಮಂತ ಅನ್ಕೊಂಡಿದ್ದಾರೆ. ಹೌದು ಶಿಫ್ಲಿ, ಈಗ ನಮ್ಮ ರಾಜ್ಯವನ್ನ ನೀವೇ ಕಾಪಾಡಬೇಕು. ಈ ಸಮಸ್ಯೆಗೆ ಸಂಜೀವಿನಿನ ತಗೊಂಬನ್ನಿ. ಮಾಯಾವಿ ವಿಶ್ಪಾಲು ದೊಡ್ಡ ಮಾಯಾವಿ. ನನಗೆ ನಿನ್ ಮೇಲೆ ಪೂರ್ತಿ ವಿಶ್ವಾಸ ಇದೆ ಶಿಫ್ಲಿ, ಖಂಡಿತ ಗೆಲುವು ನಿಂದೇ ಆಗುತ್ತೆ. ಸರಿ ಮಹಾರಾಜ, ನಾನು ಮಾಯಾವಿ ವಿಶ್ಪಾಲ್ನ ಹೆದರಾಕೋತೀನಿ. ಆದ್ರೆ ನಾನು ಅದಕ್ಕೆ ನನ್ನ ಗುರುಗಳತ್ರ ಮಾಯಾಶಕ್ತಿಯನ್ನ ಪಡೆದುಕೊಳ್ಬೇಕು. ಅವರೇ ನನ್ನ ಮಾರ್ಗದರ್ಶನ ಮಾಡ್ತಾರೆ. ಮಾಯಾವಿ ಶಿಫ್ಲಿ, ನೀನು ನಿನ್ನ ಗುರುದೇವನನ್ನ ಭೇಟಿಯಾಗಿ ಬೇಗ ಬರಬೇಕು. ನನ್ನ ಆಶೀರ್ವಾದ ನಿನಗೆ ಯಾವಾಗ್ಲೂ ಇರುತ್ತೆ. ರಾಜಾವಿನ ಆಶೀರ್ವಾದದಿಂದ ಮಾಯಾವಿ ಶಿಫ್ಲಿಗೆ ಖಂಡಿತ ಜಯ ಸಿಗುತ್ತೆ. ಸರಿಯಾಗಿ ಹೇಳ್ದೆ, ಈಗ ಅದ್ರ ಅವಶ್ಯಕತೆ ಜಾಸ್ತಿ ಇದೆ. ಮಾಯಾವಿ ಶಿಫ್ಲಿ ನಾವೆಲ್ಲ ಮೂರ್ತಿ ಆಗೋದ್ರಿಂದ ತಪ್ಪಿಸ್ತಾರೆ. ಅಣ್ಣ, ಬರೀ ಮೂರ್ತಿ ಆಗೋ ವಿಷಯ ಅಲ್ಲ, ಮಾಯಾವಿ ವಿಶ್ಪಾಲು ಜನರನ್ನ ಮೂರ್ತಿಯನ್ನಾಗಿ ಮಾಡಿ ಸಂತೆಯಲ್ಲಿ ಮಾರ್ತಿದ್ದಾನೆ. ಇದು ಕಲಿಯುಗ ಅಣ್ಣ, ಕಲಿಯುಗ. ಇದ್ರಲ್ಲಿ ಇಂಥದ್ದೆಲ್ಲ ನಡೀತಾನೆ ಇರುತ್ತೆ. ಅನ್ಯಾಯ ಎಷ್ಟೇ ತಾಂಡವ ಆಡಿದ್ರು ಕೂಡ ಕೊನೆಯಲ್ಲಿ ನ್ಯಾಯನೇ ಗೆಲ್ಲೋದು. ನೀನು ಸರಿಯಾಗಿ ಹೇಳ್ದೆ, ಯಾಕಂದ್ರೆ ನ್ಯಾಯದ ಜೊತೆ ಈಶ್ವರ ನಿಲ್ತಾನೆ. ಜಾದುಗಾರ ಸಿಫ್ಲಿ ತನ್ನ ಗುರು ಹತ್ರ ಆಶೀರ್ವಾದ ಪಡೆಯೋದಕ್ಕೆ ಹೋಗ್ತಾನೆ. ಆಗ ಜಾದುಗಾರ ವಿಶ್ಪಾಲ ಆ ನಗರಕ್ಕೆ ಬಂದು ಮತ್ತೆ ಮನುಷ್ಯರನ್ನ ಮೂರ್ತಿಯಾಗಿ ಬದಲಾಯಿಸ್ತಾ ಇರ್ತಾನೆ. ನಗರದಲ್ಲಿ ಮತ್ತೆ ಓಡಾಟ ಶುರುವಾಗತ್ತೆ. ಜನಗಳು ತಮ್ಮ ತಮ್ಮ ಮನೆಗಳಲ್ಲಿ ಅಂಗಡಿಗಳಲ್ಲಿ ಬಚ್ಚಿಟ್ಕೋತಾರೆ. ಜಾದುಗಾರ ವಿಶ್ಪಾಲ ತನ್ನ ಜಾದುವಿನಿಂದ ದೊಡ್ಡವರು, ಚಿಕ್ಕವರು, ಹೆಂಗಸರು, ಮಕ್ಕಳು ಪ್ರತಿಯೊಬ್ಬರನ್ನು ಮೂರ್ತಿಯನ್ನಾಗಿ ಮಾಡ್ಬಿಡ್ತಾ ಇರ್ತಾನೆ. ಮತ್ತೆ ಆ ಮೂರ್ತಿಗಳನ್ನ ತನ್ನ ಜಾದುವಿನಿಂದ ಸಣ್ಣ ಮೂರ್ತಿಗಳನ್ನಾಗಿ ಮಾಡಿ ತನ್ನ ಜಾದುವಿನ ಕಮಂಡಲದಲ್ಲಿ ಇಟ್ಕೋತಾ ಇದ್ದ. ಜಾದುಗಾರ ವಿಶ್ಪಾಲ ನಗರದಿಂದ ದಾಟ್ಕೊಂಡು ಅರಮನೆ ಕಡೆ ಹೋಗ್ತಾ ಇದ್ದ. ಮಹಾರಾಜರಿಗೆ ಜಯವಾಗ್ಲಿ, ಮಹಾರಾಜರಿಗೆ ಜಯವಾಗ್ಲಿ. ಏನ್ ವಿಷಯ ಸೈನಿಕ, ಯಾಕ್ ನೀನ್ ಇಷ್ಟೊಂದು ಗಾಬರಿಯಿಂದ ಬರ್ತಿದ್ಯಾ? ಮಹಾರಾಜ, ನಾನು ನಗರದ ದ್ವಾರಪಾಲದಿಂದ ಬರ್ತಿದ್ದೀನಿ. ಮತ್ತೆ ಅಲ್ಲಿ ಮಾಯಾವಿ ವಿಶ್ವಾಲು ಎಲ್ಲಾರನ್ನು ಮೂರ್ತಿಯನ್ನಾಗಿ ಮಾಡ್ತಿದ್ದಾನೆ. ಮತ್ತೆ ಆ ದಾರಿಯಲ್ಲಿ ಬರೋ ಎಲ್ಲಾ ಜನರನ್ನ ಅವನು ಮೂರ್ತಿಯನ್ನಾಗಿ ಮಾಡಿ ಅವನ ಕಮಂಡಲದಲ್ಲಿ ಬಂಧಿಸ್ತಿದ್ದಾನೆ. ಏನು, ನಮ್ಮ ಸೈನ್ಯ ಅವನನ್ನ ವಿರೋಧ ಮಾಡಿಲ್ವೇನು? ಮಹಾರಾಜ, ಆ ಮಾಯಾವಿ ವಿಶ್ಪಾಲು ಮದ ಹಿಡ್ದಿರೋ ಆನೆ ತರ ಅಡ್ಡ ಬಂದವ್ರನ್ನೆಲ್ಲ ಮೂರ್ತಿಯನ್ನಾಗಿ ಮಾಡ್ತಿದ್ದಾನೆ. ಅವನು ಕೆಲವು ಸಿಪಾಯಿಗಳನ್ನು ಮೂರ್ತಿಯನ್ನಾಗಿ ಮಾಡಿ ಎಲ್ಲಾರನ್ನು ಬಂಧಿಸಿಟ್ಟಿದ್ದಾನೆ. ಅವನೀಗ ಅರಮನೆ ಕಡೆ ಬರ್ತಿದ್ದಾನೆ. ಯಾವುದೇ ಕ್ಷಣದಲ್ಲೂ ಕೂಡ ಅವನು ಅರಮನೆ ಒಳಗ್ ಬರ್ಬೋದು. ನಾವ್ ಆ ಮಾಯಾವಿ ವಿಶ್ಪಾಲನ ತಡಿಯೋಣ. ಸೈನಿಕರೇ, ನನ್ ಜೊತೆ ಬನ್ನಿ. ಜಾದುಗಾರ ವಿಶ್ಪಾಲ ಮಹಾರಾಜ, ಮಂತ್ರಿ, ಸೈನಿಕರನ್ನ ಮೂರ್ತಿಯನ್ನಾಗಿ ಮಾಡಿ ಆಟದ ಮೈದಾನ ಕೆತ್ಕೊಂಡ್ ಬರ್ತಾನೆ. ಆಗ ಜಾದುಗಾರ ಶಿಫ್ಲಿ ಅಲ್ಲಿಗ್ ಬಂದು ತನ್ನ ಜಾದುವಿನ ಪ್ರಭಾವ ತೋರ್ಸೋಕ್ ಶುರು ಮಾಡ್ತಾನೆ. ವಿಶ್ಪಾಲ ತನ್ನ ಜಾದುವಿನಿಂದ ಸಿಂಹ, ನರಿ, ಚಿರ್ತೆ ಭಯಂಕರವಾದ ಪ್ರಾಣಿಗಳನ್ನ ಮಾಡಿ ಚೂಬಿಡ್ತಾ ಇದ್ದ. ರಾಜ, ಮಂತ್ರಿ ಮತ್ತೆ ಸಿಪಾಯಿಗಳು ಮೂರ್ತಿಯಾಗಿ ಅಲ್ಲೇ ನಿಂತಿದ್ರು. ನಗರದ ವಾಸಿಗಳು ಈ ಜಾದುವಿನ ಆಟನ ನೋಡ್ತಾ ಇದ್ರು. ಪೂರ್ತಿ ಮೈದಾನ ಪ್ರಜೆಗಳಿಂದ ತುಂಬ ಹೋಗಿತ್ತು. ಅವರು ಈ ಆಟನ ನೋಡ್ತಾ ಇದ್ರು.
ಸಿಡ್ಲಿ ಈ ಭಯಂಕರವಾದ ಪ್ರಾಣಿಗಳನ್ನ ಹೆದರಿಸ್ತಾ ಇದ್ದ ಮತ್ತೆ ಕೊನೆನಲ್ಲಿ ತನ್ನ ಜಾದುವಿನಿಂದ ಆ ಪ್ರಾಣಿಗಳನ್ನ ಸಾಯಿಸ್ತಿದ್ದ. ವಿಶ್ಪಾಲ ಮತ್ತೆ ಸಿಫ್ಲಿ ಮಧ್ಯೆ ಈಗ ನೇರ ಯುದ್ಧ ನಡೀತಿತ್ತು. ಇಬ್ರು ಒಬ್ರು ಮೇಲೆ ಒಬ್ರು ಜಾದುವಿನಿಂದ ಪ್ರಹಾರ ಮಾಡ್ತಾ ಇದ್ರು. ಕೆಲವೊಂದ್ಸಲ ವಿಶ್ಪಾಲ ಸಿಫ್ಲಿನ ಸೋಲ್ಸಿದ್ರೆ, ಕೆಲವೊಂದ್ಸಲ ಸಿಫ್ಲಿ ವಿಶ್ಪಾಲನ ಸೋಲಿಸ್ತಿದ್ದ. ಜಾದುವಿನ ಯುದ್ಧ ತುಂಬಾ ದೊಡ್ಡದಾಗಿ ನಡೀತಾ ಇತ್ತು. ವಿಶ್ಪಾಲ ಪ್ರತಿ ಸಲ ಜಾದುವಿನ ಚಮತ್ಕಾರನ ತೋರಿಸ್ತಿದ್ದ ಮತ್ತೆ ಸಿಫ್ಲಿ ಅದನ್ನ ನಾಶ ಮಾಡ್ತಿದ್ದ. ಸಿಫ್ಲಿ, ನೀನು ನಮ್ಮ ಪ್ರಾಣವನ್ನ ಕಾಪಾಡಿ ನಮಗೆ ದೊಡ್ಡ ಉಪಕಾರವನ್ನ ಮಾಡಿದ್ಯಾ. ಮಹಾರಾಜ, ಇದು ನನ್ನ ಕರ್ತವ್ಯ. ಮಾಯಾವಿ ವಿಶ್ಪಾಲು ನಮ್ಮ ನಗರಕ್ಕೆ ತುಂಬಾ ಹಾನಿ ಮಾಡಿದನೆ. ಜನಧನದ ಹಾನಿ ಮಾಡಿ ರಾಜ್ಯಕ್ಕೆ ದ್ರೋಹ ಮಾಡಿದನೆ. ರಾಜ್ಯ ದ್ರೋಹದ ಶಿಕ್ಷೆ ಸಾವು. ಮಹಾರಾಜ, ಆದಷ್ಟು ಬೇಗ ಅವನಿಗೆ ಮರಣ ದಂಡನೆ ಕೊಡಿ. ಮಾಯಾವಿ ವಿಶ್ಪಾಲು ಜೀವಂತವಾಗಿರೋದು ನಮ್ಮ ರಾಜ್ಯಕ್ಕೆ ಅಪಾಯ. ಶಿಪ್ಲಿ, ನೀನು ನಮ್ಮ ರಾಜ್ಯದ ನಂಬಿಕಸ್ಥ ಮಾಯಾವಿ. ನೀನೇ ಹೇಳು ವಿಶ್ಪಾಲ್ಗೆ ಯಾವ ಶಿಕ್ಷೆ ಕೊಡ್ಬೇಕು. ಮಹಾರಾಜ, ನಾನ್ ಬಯಸ್ತೀನಿ ನೀವು ವಿಶ್ಪಾಲ್ಗೆ ಕ್ಷಮೆ ಕೊಡ್ಬೇಕು. ಇದೇನ್ ಹೇಳ್ತಿದ್ಯಾ ನೀನು ಶಿಪ್ಲಿ? ಹೌದು ಮಹಾರಾಜ, ಕ್ಷಮೆಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಒಂದಂತೂ ನಿಜ, ಆ ಮಾಯಾವಿ ವಿಶ್ಪಾಲು ರಾಜ್ಯಕ್ಕೆ ದ್ರೋಹ ಮಾಡಿದನೆ. ಅವನ ಮಾಯಾಶಕ್ತಿಯನ್ನ ಬಳಸಿ ವಿಕಾಸದ ಬದಲು ವಿನಾಶವನ್ನ ಮಾಡಿದನೆ. ಅದು ದೊಡ್ಡ ಅಪರಾಧ. ಆದ್ರೆ ನಾನು ನನ್ನ ಶಕ್ತಿ ಮೂಲಕ ಅವನ ಶಕ್ತಿಯನ್ನ ನಾಶ ಮಾಡಿದ್ದೀನಿ. ಅವನ ಮಂತ್ರಶಕ್ತಿ ಈಗ ಮುಗ್ದೋಗಿದೆ. ಇವನೀಗ ಮಂತ್ರವಾದಿಯಿಂದ ಸಾಮಾನ್ಯ ಮನುಷ್ಯ ಆಗಿದ್ದಾನೆ. ಭವಿಷ್ಯದಲ್ಲೂ ಕೂಡ ಇವನು ಚಮತ್ಕಾರವನ್ನು ಮಾಡೋದಕ್ಕಾಗಲ್ಲ. ಇವನ್ ಮಾಯಾವಿ ಮತ್ತೆ ಆಗೋದಕ್ಕಾಗೋದೇ ಇಲ್ಲ. ಶಿಪ್ಲಿ, ನಾನು ನಿನ್ನ ಮಾತನ್ನ ಒಪ್ತೀನಿ. ಆದ್ರೂ ಕೂಡ ಇವನನ್ನ ಕ್ಷಮಿಸೋದಕ್ಕೂ ಮುಂಚೆ ನೀನು ಒಂದ್ಸತಿ ಯೋಚನೆ ಮಾಡು. ಮಹಾರಾಜ, ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ, ನೀವು ಅವನನ್ನ ಕ್ಷಮಿಸಿ. ಸರಿ ಶಿಫ್ಲಿ, ನಾವು ರಾಜ್ಯಧರ್ಮವನ್ನು ಪಾಲನೆ ಮಾಡ್ತಾ ಮಾಯಾವಿ ವಿಶ್ಪಾಲನ ನಾವು ಕ್ಷಮಿಸ್ತಾ ಇದ್ದೀವಿ. ಉಜ್ಜಯಿನ ನಗರನ ಭೂಮಿಯ ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಇಲ್ಲಿನ ರಾಜ ತನ್ನ ಕರ್ತವ್ಯನ ತುಂಬಾ ಅಚ್ಚುಕಟ್ಟಾಗಿ ಪ್ರಜೆಗಳ ಸೇವೆ ಮಾಡ್ತಾ ಇದ್ದ. ಜಾದುಗಾರ ಸಿಫ್ಲಿ ಕೂಡ ರಾಜನಿಗೆ ಒಳ್ಳೆ ಸಲಹೆಗಳನ್ನ ಕೊಡ್ತಿದ್ದ. ಉಜ್ಜಯಿನಿಯ ಪ್ರಜೆಗಳು ತುಂಬಾ ಸಂತೋಷವಾಗಿ ಜೀವನ ಕಳೀತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಉಜ್ಜಯಿನಿಯ ನಗರದಲ್ಲಿ ಅಪಶಕುನ ಮತ್ತೆ ಅನರ್ಥಗಳು ನಡೀತಾ ಇತ್ತು. ಜನಗಳಲ್ಲಿ ಭಯ ತುಂಬಿಕೋತು. ಜಾದುಗಾರ ವಿಶ್ಪಾಲ ಉಜ್ಜಯಿನಿಯ ಪ್ರಜೆಗಳಿಗೆ ತೊಂದರೆ ಕೊಡೋದಿಕ್ಕೆ ಮತ್ತೆ ರಾಜನನ್ನ ಹೆದರಿಸೋದಿಕ್ಕೆ ತನ್ನ ಜಾದುವಿನ ಪ್ರಭಾವವನ್ನ ಬೀರ್ತಾ ಇದ್ದ ಮತ್ತೆ ಜನಗಳನ್ನ ಮೂರ್ತಿಯಾಗಿ ಪರಿವರ್ತನೆ ಮಾಡ್ತಿದ್ದ. ಆ ಊರಿನ ಬೀದಿಗಳಲ್ಲಿ, ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆ ಮನುಷ್ಯರು ಮೂರ್ತಿಯಾಗಿ ಬದಲಾಗಿರೋದ್ ಕಾಣಿಸ್ತಾ ಇತ್ತು. ವಿಶ್ಪಾಲ ಈ ಮೂರ್ತಿಗಳನ್ನ ಮಾರಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ. ಅವನ ಈ ಜಾದುವಿನ ಕಾರಣದಿಂದ ನಗರದಲ್ಲಿ ಭೂಕಂಪನೇ ಎದ್ದಿತ್ತು. ಉಜ್ಜಯಿನಿಯ ಪ್ರಜೆಗಳು ತನ್ನ ರಾಜನ ಹತ್ರ ಸಹಾಯ ಬೇಡ್ಕೊಂಡು ಹೋಗಿದ್ರು. ಮಾಯಾವಿ ವಿಶ್ಪಾಲ್ಗೆ ಅವನ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ. ಅವನ್ ಮಾಡಿರೋ ಅಪರಾಧಕ್ಕೆ ನಾನು ಅವನಿಗೆ ಕ್ಷಮೆ ಕೊಡೋದೇ ಇಲ್ಲ. ಮಹಾರಾಜ, ಮಾಯಾವಿ ವಿಶ್ಪಾಲನ್ನ ಸೋಲ್ಸೋದು ತುಂಬಾ ಕಷ್ಟ ಆಗಿದೆ. ಮಾಯಾವಿ ವಿಶ್ಪಾಲು ಅವನ ವಿರೋಧಿಗಳನ್ನ ಹತ್ರ ಬರೋದಕ್ ಮುಂಚೆನೆ ಮೂರ್ತಿಯನ್ನಾಗಿ ಬದಲಾಯಿಸ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಪರಿಹಾರ ಇಲ್ದಿರೋ ಸಮಸ್ಯೆ ಇಲ್ಲವೇ ಇಲ್ಲ. ಆ ಮಾಯಾವಿಯ ವಿಷಯವಾಗಿ ನೀವ್ ಏನ್ ಹೇಳ್ಬೇಕು ಅಂತ ಇದ್ದೀರಾ? ಮಹಾರಾಜ, ಸಮಸ್ಯೆಗೆ ಪರಿಹಾರ ಅವಶ್ಯಕತೆ. ಆದ್ರೆ ಈ ಪರಿಹಾರ ಯಾವುದೇ ಸಂಜೀವಿನಿಗೆ ಕಮ್ಮಿ ಇಲ್ಲ. ಈ ಸಂಜೀವಿನಿನ ತಗೊಂಡು ಯಾರು ಬರ್ತಾರೆ? ಶಿಫ್ಲಿಯನ್ನು ಮಾಯಾವಿಯ ಅವಶ್ಯಕತೆ ಇದೆ. ಮತ್ತೆ ಮಹಾರಾಜ ನಿಮ್ಮನ್ನ ಹನುಮಂತ ಅನ್ಕೊಂಡಿದ್ದಾರೆ. ಹೌದು ಶಿಫ್ಲಿ, ಈಗ ನಮ್ಮ ರಾಜ್ಯವನ್ನ ನೀವೇ ಕಾಪಾಡಬೇಕು. ಈ ಸಮಸ್ಯೆಗೆ ಸಂಜೀವಿನಿನ ತಗೊಂಬನ್ನಿ. ಮಾಯಾವಿ ವಿಶ್ಪಾಲು ದೊಡ್ಡ ಮಾಯಾವಿ. ನನಗೆ ನಿನ್ ಮೇಲೆ ಪೂರ್ತಿ ವಿಶ್ವಾಸ ಇದೆ ಶಿಫ್ಲಿ. ಖಂಡಿತ ಗೆಲುವು ನಿಂದೇ ಆಗುತ್ತೆ. ಸರಿ ಮಹಾರಾಜ, ನಾನು ಮಾಯಾವಿ ವಿಶ್ಪಾಲ್ನ ಹೆದರಾಕೋತೀನಿ. ಆದ್ರೆ ನಾನು ಅದಕ್ಕೆ ನನ್ನ ಗುರುಗಳತ್ರ ಮಾಯಾಶಕ್ತಿಯನ್ನ ಪಡೆದುಕೊಳ್ಬೇಕು. ಅವರೇ ನನ್ನ ಮಾರ್ಗದರ್ಶನ ಮಾಡ್ತಾರೆ. ಮಾಯಾವಿ ಶಿಫ್ಲಿ, ನೀನು ನಿನ್ನ ಗುರುದೇವನನ್ನ ಭೇಟಿಯಾಗಿ ಬೇಗ ಬರಬೇಕು. ನನ್ನ ಆಶೀರ್ವಾದ ನಿನಗೆ ಯಾವಾಗ್ಲೂ ಇರುತ್ತೆ. ರಾಜಾವಿನ ಆಶೀರ್ವಾದದಿಂದ ಮಾಯಾವಿ ಶಿಫ್ಲಿಗೆ ಖಂಡಿತ ಜಯ ಸಿಗುತ್ತೆ. ಸರಿಯಾಗಿ ಹೇಳ್ದೆ, ಈಗ ಅದ್ರ ಅವಶ್ಯಕತೆ ಜಾಸ್ತಿ ಇದೆ. ಮಾಯಾವಿ ಶಿಫ್ಲಿ ನಾವೆಲ್ಲ ಮೂರ್ತಿ ಆಗೋದ್ರಿಂದ ತಪ್ಪಿಸ್ತಾರೆ. ಅಣ್ಣ, ಬರೀ ಮೂರ್ತಿ ಆಗೋ ವಿಷಯ ಅಲ್ಲ, ಮಾಯಾವಿ ವಿಶ್ಪಾಲು ಜನರನ್ನ ಮೂರ್ತಿಯನ್ನಾಗಿ ಮಾಡಿ ಸಂತೆಯಲ್ಲಿ ಮಾರ್ತಿದ್ದಾನೆ. ಇದು ಕಲಿಯುಗ ಅಣ್ಣ, ಕಲಿಯುಗ. ಇದ್ರಲ್ಲಿ ಇಂಥದ್ದೆಲ್ಲ ನಡೀತಾನೆ ಇರುತ್ತೆ. ಅನ್ಯಾಯ ಎಷ್ಟೇ ತಾಂಡವ ಆಡಿದ್ರು ಕೂಡ ಕೊನೆಯಲ್ಲಿ ನ್ಯಾಯನೇ ಗೆಲ್ಲೋದು.
ನೀನು ಸರಿಯಾಗಿ ಹೇಳ್ದೆ, ಯಾಕಂದ್ರೆ ನ್ಯಾಯದ ಜೊತೆ ಈಶ್ವರ ನಿಲ್ತಾನೆ. ಜಾದುಗಾರ ಸಿಫ್ಲಿ ತನ್ನ ಗುರು ಹತ್ರ ಆಶೀರ್ವಾದ ಪಡೆಯೋದಕ್ಕೆ ಹೋಗ್ತಾನೆ. ಆಗ ಜಾದುಗಾರ ವಿಶ್ಪಾಲ ಆ ನಗರಕ್ಕೆ ಬಂದು ಮತ್ತೆ ಮನುಷ್ಯನ್ನ ಮೂರ್ತಿಯಾಗಿ ಬದಲಾಯಿಸ್ತಾ ಇರ್ತಾನೆ. ನಗರದಲ್ಲಿ ಮತ್ತೆ ಓಡಾಟ ಶುರುವಾಗತ್ತೆ. ಜನಗಳು ತಮ್ಮ ತಮ್ಮ ಮನೆಗಳಲ್ಲಿ ಅಂಗಡಿಗಳಲ್ಲಿ ಬಚ್ಚಿಟ್ಕೋತಾರೆ. ಜಾದುಗಾರ ವಿಶ್ಪಾಲ ತನ್ನ ಜಾದುವಿನಿಂದ ದೊಡ್ಡವರು ಚಿಕ್ಕವರು ಹೆಂಗಸರು ಮಕ್ಕಳು ಪ್ರತಿಯೊಬ್ಬರನ್ನೂ ಮೂರ್ತಿಯನ್ನಾಗಿ ಮಾಡ್ಬಿಡ್ತಾ ಇರ್ತಾನೆ. ಮತ್ತೆ ಆ ಮೂರ್ತಿಗಳನ್ನ ತನ್ನ ಜಾದುವಿನಿಂದ ಸಣ್ಣ ಮೂರ್ತಿಗಳನ್ನಾಗಿ ಮಾಡಿ ತನ್ನ ಜಾದುವಿನ ಕಮಂಡಲದಲ್ಲಿ ಇಟ್ಕೋತಾ ಇದ್ದ. ಜಾದುಗಾರ ವಿಶ್ಪಾಲ ನಗರದಿಂದ ದಾಟ್ಕೊಂಡು ಅರಮನೆ ಕಡೆ ಹೋಗ್ತಾ ಇದ್ದ. ಮಹಾರಾಜರಿಗೆ ಜಯವಾಗ್ಲಿ, ಮಹಾರಾಜರಿಗೆ ಜಯವಾಗ್ಲಿ. ಏನ್ ವಿಷಯ ಸೈನಿಕ, ಯಾಕ್ ನೀನ್ ಇಷ್ಟೊಂದು ಗಾಬರಿಯಿಂದ ಬರ್ತಿದ್ಯಾ? ಮಹಾರಾಜ, ನಾನು ನಗರದ ದ್ವಾರಪಾಲದಿಂದ ಬರ್ತಿದ್ದೀನಿ. ಮತ್ತೆ ಅಲ್ಲಿ ಮಾಯಾವಿ ವಿಶ್ವಾಲು ಎಲ್ಲಾರನ್ನೂ ಮೂರ್ತಿಯನ್ನಾಗಿ ಮಾಡ್ತಿದ್ದಾನೆ. ಮತ್ತೆ ಆ ದಾರಿಯಲ್ಲಿ ಬರೋ ಎಲ್ಲಾ ಜನರನ್ನ ಅವನು ಮೂರ್ತಿಯನ್ನಾಗಿ ಮಾಡಿ ಅವನ ಕಮಂಡಲದಲ್ಲಿ ಬಂಧಿಸ್ತಿದ್ದಾನೆ. ಏನು, ನಮ್ಮ ಸೈನ್ಯ ಅವನನ್ನ ವಿರೋಧ ಮಾಡಿಲ್ವೇನು? ಮಹಾರಾಜ, ಆ ಮಾಯಾವಿ ವಿಶ್ಪಾಲು ಮದ ಹಿಡ್ದಿರೋ ಆನೆ ತರ ಅಡ್ಡ ಬಂದವ್ರನ್ನೆಲ್ಲ ಮೂರ್ತಿಯನ್ನಾಗಿ ಮಾಡ್ತಿದ್ದಾನೆ. ಅವನು ಕೆಲವು ಸಿಪಾಯಿಗಳನ್ನು ಮೂರ್ತಿಯನ್ನಾಗಿ ಮಾಡಿ ಎಲ್ಲಾರನ್ನು ಬಂದ್ಸಿಟ್ಟಿದ್ದಾನೆ. ಅವನೀಗ ಅರಮನೆ ಕಡೆ ಬರ್ತಿದ್ದಾನೆ. ಯಾವ್ದೇ ಕ್ಷಣದಲ್ಲೂ ಕೂಡ ಅವನು ಅರಮನೆ ಒಳಗ್ ಬರ್ಬೋದು. ನಾವ್ ಆ ಮಾಯಾವಿ ವಿಶ್ಪಾಲನ ತಡೆಯೋಣ. ಸೈನಿಕರೇ, ನನ್ ಜೊತೆ ಬನ್ನಿ. ಜಾದುಗಾರ ವಿಶ್ಪಾಲ ಮಹಾರಾಜ ಮಂತ್ರಿ ಸೈನಿಕರನ್ನ ಮೂರ್ತಿಯನ್ನಾಗಿ ಮಾಡಿ ಆಟದ ಮೈದಾನ ಕೆತ್ಕೊಂಡ್ ಬರ್ತಾನೆ. ಆಗ ಜಾದುಗಾರ ಶಿಫ್ಲಿ ಅಲ್ಲಿಗೆ ಬಂದು ತನ್ನ ಜಾದುವಿನ ಪ್ರಭಾವ ತೋರಿಸೋಕ್ ಶುರು ಮಾಡ್ತಾನೆ. ವಿಶ್ಪಾಲ ತನ್ನ ಜಾದುವಿನಿಂದ ಸಿಂಹ ನರಿ ಚಿರತೆ ಭಯಂಕರವಾದ ಪ್ರಾಣಿಗಳನ್ನ ಮಾಡಿ ಚೂಬಿಡ್ತಾ ಇದ್ದ. ರಾಜ ಮಂತ್ರಿ ಮತ್ತೆ ಸಿಪಾಯಿಗಳು ಮೂರ್ತಿಯಾಗಿ ಅಲ್ಲೇ ನಿಂತಿದ್ರು. ನಗರದ ವಾಸಿಗಳು ಈ ಜಾದುವಿನ ಆಟನ ನೋಡ್ತಾ ಇದ್ರು. ಪೂರ್ತಿ ಮೈದಾನ ಪ್ರಜೆಗಳಿಂದ ತುಂಬೋಗಿತ್ತು. ಅವರು ಈ ಆಟನ ನೋಡ್ತಾ ಇದ್ರು. ಸಿಫ್ಲಿ ಈ ಭಯಂಕರವಾದ ಪ್ರಾಣಿಗಳನ್ನ ಹೆದರಿಸ್ತಾ ಇದ್ದ. ಮತ್ತೆ ಕೊನೆನಲ್ಲಿ ತನ್ನ ಜಾದುವಿನಿಂದ ಆ ಪ್ರಾಣಿಗಳನ್ನ ಸಾಯಿಸ್ತಿದ್ದ. ವಿಶ್ಪಾಲ ಮತ್ತೆ ಸಿಫ್ಲಿ ಮಧ್ಯೆ ಈಗ ನೇರ ಯುದ್ಧ ನಡೀತಿತ್ತು. ಇಬ್ರು ಒಬ್ರು ಮೇಲೆ ಒಬ್ರು ಜಾದುವಿನಿಂದ ಪ್ರಹಾರ ಮಾಡ್ತಾ ಇದ್ರು. ಕೆಲವೊಂದ್ಸಲ ವಿಶ್ಪಾಲ ಸಿಫ್ಲಿನ ಸೋಲ್ಸಿದ್ರೆ ಕೆಲವೊಂದ್ಸಲ ಸಿಫ್ಲಿ ವಿಶ್ಪಾಲನ ಸೋಲಿಸ್ತಿದ್ದ. ಜಾದುವಿನ ಯುದ್ಧ ತುಂಬಾ ದೊಡ್ಡದಾಗಿ ನಡೀತಾ ಇತ್ತು. ವಿಶ್ಪಾಲ ಪ್ರತಿ ಸಲ ಜಾದುವಿನ ಚಮತ್ಕಾರನ ತೋರಿಸ್ತಿದ್ದ, ಮತ್ತೆ ಸಿಫ್ಲಿ ಅದನ್ನ ನಾಶ ಮಾಡ್ತಿದ್ದ. ಸಿಫ್ಲಿ, ನೀನು ನಮ್ಮ ಪ್ರಾಣವನ್ನ ಕಾಪಾಡಿ ನಮಗೆ ದೊಡ್ಡ ಉಪಕಾರವನ್ನ ಮಾಡಿದ್ಯಾ. ಮಹಾರಾಜ, ಇದು ನನ್ನ ಕರ್ತವ್ಯ. ಮಾಯಾವಿ ವಿಶ್ಪಾಲು ನಮ್ಮ ನಗರಕ್ಕೆ ತುಂಬಾ ಹಾನಿ ಮಾಡಿದಾನೆ. ಜನಧನದ ಹಾನಿ ಮಾಡಿ ರಾಜ್ಯಕ್ಕೆ ದ್ರೋಹ ಮಾಡಿದಾನೆ. ರಾಜ್ಯ ದ್ರೋಹದ ಶಿಕ್ಷೆ ಸಾವು. ಮಹಾರಾಜ, ಆದಷ್ಟು ಬೇಗ ಅವನಿಗೆ ಮರಣ ದಂಡನೆ ಕೊಡಿ. ಮಾಯಾವಿ ವಿಶ್ಪಾಲು ಜೀವಂತವಾಗಿರೋದು ನಮ್ಮ ರಾಜ್ಯಕ್ಕೆ ಅಪಾಯ. ಶಿಪ್ಲಿ, ನೀನು ನಮ್ಮ ರಾಜ್ಯದ ನಂಬಿಕಸ್ಥ ಮಾಯಾವಿ, ನೀನೇ ಹೇಳು ವಿಶ್ಪಾಲ್ಗೆ ಯಾವ ಶಿಕ್ಷೆ ಕೊಡ್ಬೇಕು. ಮಹಾರಾಜ, ನಾನ್ ಬಯಸ್ತೀನಿ ನೀವು ವಿಶ್ಪಾಲ್ಗೆ ಕ್ಷಮೆ ಕೊಡ್ಬೇಕು. ಇದೇನ್ ಹೇಳ್ತಿದ್ಯಾ ನೀನು ಶಿಪ್ಲಿ? ಹೌದು ಮಹಾರಾಜ, ಕ್ಷಮೆಗಿಂತ ದೊಡ್ಡ ಧರ್ಮ ಯಾವುದು ಇಲ್ಲ. ಒಂದಂತೂ ನಿಜ, ಆ ಮಾಯಾವಿ ವಿಶ್ಪಾಲು ರಾಜ್ಯಕ್ಕೆ ದ್ರೋಹ ಮಾಡಿದಾನೆ. ಅವನ ಮಾಯಾಶಕ್ತಿಯನ್ನ ಬಳಸಿ ವಿಕಾಸದ ಬದಲು ವಿನಾಶವನ್ನ ಮಾಡಿದಾನೆ. ಅದು ದೊಡ್ಡ ಅಪರಾಧ. ಆದ್ರೆ ನಾನು ನನ್ನ ಶಕ್ತಿ ಮೂಲಕ ಅವನ ಶಕ್ತಿಯನ್ನ ನಾಶ ಮಾಡಿದ್ದೀನಿ. ಅವನ ಮಂತ್ರಶಕ್ತಿ ಈಗ ಮುಗ್ದೋಗಿದೆ. ಇವನೀಗ ಮಂತ್ರವಾದಿಯಿಂದ ಸಾಮಾನ್ಯ ಮನುಷ್ಯ ಆಗಿದ್ದಾನೆ. ಭವಿಷ್ಯದಲ್ಲೂ ಕೂಡ ಇವನು ಚಮತ್ಕಾರವನ್ನು ಮಾಡೋದಕ್ಕಾಗಲ್ಲ. ಇವನ್ ಮಾಯಾವಿ ಮತ್ತೆ ಆಗೋದಕ್ಕಾಗೋದೇ ಇಲ್ಲ. ಶಿಪ್ಲಿ, ನಾನು ನಿನ್ನ ಮಾತನ್ನ ಒಪ್ತೀನಿ. ಆದ್ರೂ ಕೂಡ ಇವನನ್ನ ಕ್ಷಮಿಸೋದಕ್ಕೂ ಮುಂಚೆ ನೀನು ಒಂದ್ಸತಿ ಯೋಚನೆ ಮಾಡು. ಮಹಾರಾಜ, ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ, ನೀವು ಅವನನ್ನ ಕ್ಷಮಿಸಿ. ಸರಿ ಶಿಫ್ಲಿ, ನಾವು ರಾಜ್ಯ ಧರ್ಮವನ್ನು ಪಾಲನೆ ಮಾಡ್ತಾ ಮಾಯಾವಿ ವಿಶ್ಪಾಲನ್ನ ನಾವು ಕ್ಷಮಿಸ್ತಾ ಇದ್ದೀವಿ.